ಹೆಸರಲ್ಲಿ ಬಿಬಿಎಂಪಿಯಲ್ಲಿ ನಡೆದಂತಹ ಸ್ವೆಟರ್ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಕೋಮಲ್ ಒಂದು ಕೋಟಿ 72 ಲಕ್ಷ ರೂಪಾಯಿ ಹಣ ಹೋಯ್ತಾ ಈ ಹಗರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಟೆಂಡರ್ ಪಡೆದೇ ಇಲ್ಲ ಅಂತ ಹೇಳಿದಂತಹ ಕೋಮಲ್ ಹೇಳಿಕೆಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಕೋಮಲ್ ವ್ಯವಹಾರದ ಬಗ್ಗೆ ಈ ಹಿಂದೆಯೇ ನಟ ಜಗ್ಗೇಶ್ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು ಏಪ್ರಿಲ್ 27 ಕ್ಕೆ ಒಂದು ಟ್ವಿಟರ್ ನಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು ಜಗ್ಗೇಶ್ ಏಪ್ರಿಲ್ 27 ರಂದು ಟ್ವೀಟ್ ಮಾಡಿದ ಜಗ್ಗೇಶ್ ಅದರಲ್ಲಿ ಬರೆದುಕೊಂಡ ಪ್ರಕಾರ ಚಿತ್ರರಂಗದಲ್ಲಿ ಸಂಕಷ್ಟ ಅನುಭವಿಸಿದ್ದ ಕೋಮಲ್ ಬಿಬಿಎಂಪಿ ಯಲ್ಲಿ ಸ್ವಂತ ವ್ಯವಹಾರ ಶುರು ಮಾಡಿ ಯಶಸ್ವಿಯಾದ ತನಗೆ ಬರಬೇಕಾದ ಬಿಲ್ ಗೆ ಲಂಚವಾಕ ಅಧಿಕಾರಿಗಳು ಹಣಕ್ಕೆ ಪೀಡಿಸಿ ಅಲಸಿದ್ರು ಏಪ್ರಿಲ್ 27 ಕ್ಕೆ ಜಗ್ಗೇಶ್ ಬರೆದುಕೊಂಡ ಟ್ವೀಟ್ ಇದು ಹಣಕ್ಕಾಗಿ ಓಡಾಡ್ತಾ ಇದ್ದ ತಮ್ಮನಿಗೆ ಕೊರೋನಾ ಪಾಸಿಟಿವ್ ಆಯಿತು ಕೋಮಲ್ ಸೀರಿಯಸ್ ಆಗಿಬಿಟ್ಟ ಅಂತ ನೋವು ಹಂಚಿಕೊಂಡಿದ್ದಂತ ಜಗ್ಗೇಶ್ ತಮ್ಮ ಟ್ವೀಟ್ ನಲ್ಲಿ ಬಿಬಿಎಂಪಿ ಯಲ್ಲಿ ವ್ಯವಹಾರ ಮಾಡುತ್ತಿದ್ದಾನೋ ಅಂತ ಮಾತನ್ನ ಹೇಳ್ತಾರೆ ಹಾಗಿದ್ರೆ ಅದು ನಿಜಾನ ನಟ ಕೋಮಲ್ ಬಿಬಿಎಂಪಿ ಯಲ್ಲಿ ಆರಂಭಿಸಿದಂತ ಆ ಬಿಸಿನೆಸ್ ಯಾವುದು ಲಂಚಬಾಕ ಅಧಿಕಾರಿಗಳು ಹಣಕ್ಕೆ ಪೀಡಿಸಿ ಅಲಸಿದ್ರು ಅಂತ ಬರ್ಕೊಂಡಿದ್ರು ಜಗ್ಗೇಶ್ ಹಾಗಿದ್ರೆ ಕೋಮಲ್ ಗೆ ಹಣ ಬಿಡುಗಡೆಗೆ ಲಂಚ ಕೇಳಿದ್ರ ಅಧಿಕಾರಿಗಳು ಎಸ್ ಈ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಮತ್ತು ವಿಜಯ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂಥದ್ದು ಮೊದಲಿಗೆ ರಕ್ಷಾ ಈ ಹಗರಣದಲ್ಲಿ ಜಗ್ಗೇಶ್ ಅವರು ಅಂದು ಮಾಡಿದಂತಹ ಟ್ವೀಟ್ ಬಹಳ ಪ್ರಮುಖ ಆಗುತ್ತೆ ಏನೂ ನಡೆದಿಲ್ಲ ಇಡೀ ಪ್ರಕರಣವನ್ನ ಅಲ್ಲಗಳೆದ್ರು ಯಾವ ಟೆಂಡರೂ ಆಗಿಲ್ಲ ಅಂತಂದ್ರು ಕೋಮಲ್ ಆದರೆ ಜಗ್ಗೇಶ್ ಅವರು ಏಪ್ರಿಲ್ 27 ಕ್ಕೆ ಬರೆದುಕೊಂಡಂತಹ ಟ್ವೀಟ್ ಏನಿದೆ ಆ ಟ್ವೀಟ್ ನಲ್ಲಿ ಅವರು ಬಿಬಿಎಂಪಿ ಯಲ್ಲಿ ಒಂದು ವ್ಯವಹಾರ ಅನ್ನೋ ಬಗ್ಗೆ ಮಾತನಾಡ್ತಾರೆ ಹಾಗಿದ್ರೆ ಬಿಬಿಎಂಪಿ ಯಲ್ಲಿ ಏನಾದ್ರೂ ವ್ಯವಹಾರ ಮಾಡ್ತಿದ್ರಾ ಬಿಸ್ನೆಸ್ ಮಾಡ್ತಾ ಇದ್ರಾ ಕೋಮಲ್ ಪ್ರತಿಮಾ ಇಲ್ಲಿ ಎರಡು ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಬಿಬಿಎಂಪಿಯಲ್ಲಿ ಕೋಮಲ್ ಒಂದು ವ್ಯವಹಾರವನ್ನು ಮಾಡಿದ್ರು ಟೆಂಡರ್ ಒಂದನ್ನು ಪಡೆದಿದ್ರು ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ ಈಗಾಗಲೇ ಯಾಕಂತ ಅಂದರೆ ಬಿಬಿಎಂಪಿಯ ಅಧಿಕಾರಿಗಳು ಹೇಳುವಂಥದ್ದು ಹಾಗೆ ಬಿಬಿಎಂಪಿಯ ಅಧಿಕಾರಿಗಳು ಯಾರ ಒತ್ತಡದಿಂದ ನಾವು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಬಂತು ಅನ್ನುವಂತಹ ವಿಚಾರವನ್ನು ಕೂಡ ಗಮನಿಸಿದಾಗ ಇಲ್ಲಿ ಕೋಮಲ್ ಹಾಗೂ ಜಗ್ಗೇಶ್ ಅವರ ಒಂದು ಹೆಸರುಗಳು ಬಹಳವಾಗಿ ಕೇಳ್ಬರ್ತಿತ್ತಕ್ಕಂಥದ್ದು ಈಗಾಗಲೇ ಕೋಮಲ್ ಒಂದು ಟ್ವೀಟ್ನ ಮಾಡಿರ್ತಾರೆ ಅದರಲ್ಲಿ ಕೊರೋನಾ ಬಂತು ಅಂದರೆ ಅಧಿಕಾರಿಗಳಿಂದ ಲಂಚವನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅಧಿಕಾರಿಗಳು ಅಂತ ಆದರೆ ಅಧಿಕಾರಿಗಳು ಲಂಚವನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳು ಕೋಮಲ್ ಬಳಿ ಆಗಲಿ ಅಥವಾ ಜಗ್ಗೇಶ್ ಬಳಿ ಆಗಲಿ ಇಲ್ಲ ಅದೊಂದು ಕೇವಲ ಆರೋಪ ಆಗಿದೆ ಅದು ಕೇವಲ ಆರೋಪ ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಯಾವುದೇ ಕಂಪ್ಲೇಂಟ್ ಮೂಲಕ ಇಲ್ಲ ಕೇವಲ ಅವರು ಟ್ವಿಟರ್ನಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು ಒಬ್ಬ ಸೆಲೆಬ್ರಿಟಿ ಆದಂತಹ ಪಕ್ಷದಲ್ಲಿ ಟ್ವಿಟರ್ನಲ್ಲಿ ಹಾಗೆ ಅವರ ಪೋಸ್ಟ್ಗಳಿಗಿರ್ಬೋದು ಅಥವಾ ಅವರು ಹಾಕುವಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಮಾತನಾಡುವ ಮಾತುಗಳಿಗೆ ಬಹಳವಾದಂತಹ ಒಂದು ಗೌರವ ಇರುತ್ತೆ ಹಾಗೆ ಒಂದು ವೈರಲ್ ಕೂಡ ಆಗುತ್ತೆ ಆ ಒಂದು ವಿಡಿಯೋಗಳು ಆ ನಿಟ್ಟಿನಲ್ಲಿ ಅವರು ಅದನ್ನು ಬಹಳ ಉನ್ನತವಾಗಿ ಅತ್ಯುತ್ತಮವಾಗಿ ಬಳಕೆ ಮಾಡಿಕೊಂಡ್ರು ಆದರೆ ಯಾವುದೇ ಆರೋಪಕ್ಕೆ ಅಲ್ಲಿ ಯಾವುದೇ ಒಂದು ಸಾಕ್ಷಿಗಳು ಇರಲಿಲ್ಲ ಆದರೆ ಕೋಮಲ್ ಓಡಾಟವನ್ನು ನಡೆಸಿದ್ರು ಅದಕ್ಕೋಸ್ಕರ ಕೊರೋನಾ ಬಂತು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅದೊಂಥರ ಸತ್ಯಕ್ಕೆ ದೂರವಾದಂಥದ್ದು ಅಥವಾ ಅದನ್ನು ನಂಬಲ್ಲವ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು ಅಂತಕ್ಕಂಥದ್ದು ಯಾವ ಪಕ್ಷದಲ್ಲಿ ಕೋಮಲ್ ಅವರು ಪಡೆದಿರುವಂತಹ ಟೆಂಡರ್ಗೆ ಪರಿಪೂರ್ಣವಾದಂತಹ ನ್ಯಾಯವನ್ನು ಒದಗಿಸಿ ಎಲ್ಲ ಮಕ್ಕಳಿಗೂ ಕೂಡ ಶ್ವೆಟರ್ನ ನೀಡಿದಂಥ ಪಕ್ಷದಲ್ಲಿ ಶ್ವೆಟರ್ ಎಲ್ಲರ ಮಕ್ಕಳಿಗೂ ತಲುಪಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆಯಾ ಶಾಲೆಯ ಕಾಲೇಜುಗಳ ಪ್ರಾಂಶುಪಾಲರು ನೀಡಿದಂತಹ ಪಕ್ಷದಲ್ಲಿ ಆ ಎಲ್ಲ ಫೈಲ್ಗಳು ಕೂಡ ಆ ಎಲ್ಲ ದಾಖಲಾತಿಗಳು ಕೂಡ ಬಿಬಿಎಂಪಿಗೆ ಬಂದು ನಂತರವೇ ಬಿಬಿಎಂಪಿಯಿಂದ ಹಣ ಬಿಡುಗಡೆ ಆಗಬೇಕು ಈಗಾಗಲೇ ನಾವು ಇಲ್ಲಿ ನೋಡಬಹುದು ಇದುವರೆಗೂ ಕೋಮಲ್ಗೆ ಕೊಟ್ಟಿರುವಂತಹ ಈ ಟೆಂಡರ್ಗೂ ಕೂಡ ಕೋಮಲ್ ಅರ್ಹರ ಅನ್ನೋ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಯಾಕಂತಂದರೆ 1.5 ಕೋಟಿ ಅಷ್ಟು ಒಂದು ದೊಡ್ಡ ಮೊತ್ತದ ಒಂದು ಅಮೌಂಟ್ ಇದು ಈ ಅಮೌಂಟ್ನ ಪಡ್ಕೋಬೇಕಾದ್ರೆ ಅವರು ಈಗಾಗಲೇ ಬಿಬಿಎಂಪಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನ ಮಾಡಿರಬೇಕು ಹಲವು ಟೆಂಡರ್ಗಳನ್ನ ಪಡೆದು ಕೆಲಸವನ್ನು ನಿರ್ವಹಿಸಿ ಅವರು ಆ ಕೆಲಸದಲ್ಲಿ ಉನ್ನತವಾದಂಥ ಮಾರ್ಕ್ಸ್ನ ಪಡೆದಿರಬೇಕು ಅತ್ಯುತ್ತಮವಾದಂಥ ಕೆಲಸಗಾರ ಅಂತೇಳಿ ಅಲ್ಲಿ ಈಗಾಗಲೇ ಮೆಚ್ಚುಗೆಯನ್ನು ಪಡೆದು ಅದಾದ ನಂತರವಷ್ಟೇ ಇಷ್ಟು ದೊಡ್ಡ ಟೆಂಡರ್ನ ಕೊಡಲಿಕ್ಕೆ ಬರುವಂಥದ್ದು ಹಾಗಾದರೆ ಟೆಂಡರ್ ಪಡೆಯುವಲ್ಲಿಯೂ ಕೂಡ ಗೋಲ್ಮಾಲ್ ಆಗಿದೆಯಾ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು ಮತ್ತೊಂದು ವಿಚಾರ ಸಾಮಾನ್ಯವಾಗಿ ಇತ್ತೀಚೆಗೆ ಜಗ್ಗೇಶ್ ಅವರ ಒಂದು ಚಿತ್ರ ಬಂತು ಅದು ಕಾಳಿದಾಸ ಕನ್ನಡ ಮಾಸ್ಟರ್ ಅಂತಕ್ಕಂಥದ್ದು ಆ ಸಿನಿಮಾದಲ್ಲಿ ನೋಡಬಹುದು ಜಗ್ಗೇಶ್ ಸಾಕಷ್ಟು ಬಡ ಮಕ್ಕಳ ಪರವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅತ್ಯುನ್ನತವಾದ ಶಿಕ್ಷಣ ಸಿಗಬೇಕು ಅಂತ ಪರವಾಗಿ ಒಂದಷ್ಟು ಮಾಹಿತಿ ಇರತಕ್ಕಂಥ ಒಂದಷ್ಟು ಕನ್ನಡ ಡೈಲಾಗ್ಗಳನ್ನ ಒಳಗೊಂಡಂತಹ ಒಂದು ಸಿನಿಮಾ ಅದಾಗಿತ್ತು ಆದರೆ ಆ ಒಂದು ಸಿನಿಮಾದಲ್ಲಿ ಇದ್ದಂತಹ ಆ ಹೃದಯವಂತಿಕೆ ಯಾಕೆ ಕನ್ನಡ ಶಾಲೆಯ ಮಕ್ಕಳಿಗೆ ಬಿಬಿಎಂಪಿಯ ಶಾಲಾ ಮಕ್ಕಳಿಗೆ ಶ್ವೆಟರನ್ನು ನೀಡಬೇಕಾದ್ರೆ ತಲುಪಿಸ್ಬೇಕಾದ್ರೆ ಇರಲಿಲ್ವಾ ಅಂತಕ್ಕಂಥದ್ದು 2020-21 ಸಾಲಿನಲ್ಲಿ ಶಾಲೆಯೇ ನಡೆದಿಲ್ಲ
ಹಾಗಿದ್ರೆ ಸ್ವೆಟರ್ ಯಾವ ರೀತಿಯಾಗಿ ತಲುಪಿಸಿದ್ರು, ಮನೆ ಮನೆಗೂ ಹೋಗಿ ತಲುಪಿಸಿದ್ರಾ? ಅಂತಹ ಅವಕಾಶವನ್ನ ಸರ್ಕಾರ ನೀಡೇ ಇಲ್ಲ. ಹಾಗೇನೇ ಮತ್ತೊಂದು ವಿಚಾರವನ್ನ ಗಮನಿಸಬೇಕು ಪ್ರತಿಮಾ, ಯಾವುದೇ ಕಾರಣಕ್ಕೂ ಸರ್ಕಾರದ ಅನುಮತಿ ಇಲ್ಲದೇನೆ ಮಕ್ಕಳನ್ನು ಶಾಲೆಗೆ ಕರೆಸಿಕೊಳ್ಳುವಂತಹ ಒಂದು ಅಧಿಕಾರ ಶಾಲೆಯ ಪ್ರಾಂಶುಪಾಲರಿಗೆ ಇರಬಹುದು, ಟೀಚರ್ಸ್ಗೂ ಕೂಡ ಇರಲಿಲ್ಲ. ಹಾಗಿದ್ದ ಪಕ್ಷದಲ್ಲಿ 20-21ನೇ ಸಾಲಿನಲ್ಲಿ ಬಿಡುಗಡೆ ಆದಂತಹ ಈ ಸ್ವೆಟರ್ ಟೆಂಡರ್ ಏನಿದೆ, ಈ ಸ್ವೆಟರ್ ಏನಿದೆ ಅದು ಖಂಡಿತ ಮಕ್ಕಳಿಗೆ ತಲುಪಿಲ್ಲ ಅಂತಕಂತದನ್ನ ಈ ಒಂದು ಪ್ರೊಸೀಡಿಂಗ್ಸ್ ಏನಿದೆ ಅದು ಸಂಪೂರ್ಣವಾಗಿ ಸಾರಿ ಹೇಳ್ತಾ ಇದೆ. ಹಾಗಾಗಿ ಸ್ವೆಟರ್ ತಲುಪಿಲ್ಲ ಅಂದಮೇಲೆ ಟೆಂಡರ್ ನಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ಟೆಂಡರ್ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗುತ್ತೆ, ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಇವರತ್ರ ದುಡ್ಡನ್ನ ಎಕ್ಸ್‌ಪೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತಕಂತದ್ದು ಕೂಡ ಇಲ್ಲಿ ತನಿಖೆ ಆಗಬೇಕಾಗಿರತಕ್ಕಂತದ್ದು. ಒಟ್ಟಾರೆಗೆ ಮೇಲ್ನೋಟಕ್ಕೆ ಗಮನಿಸಿದಾಗ ಈ ಒಂದು ಟೆಂಡರ್ ಪ್ರಕರಣ ನಿಜಕ್ಕೂ ಕೂಡ ಇನ್ನೂ ಸ್ವೆಟರ್ ತಲುಪದನೇ ಹಣ ಬಿಡುಗಡೆ ಆಗಿರತಕ್ಕಂತದ್ದು. ಹಣ ಬಿಡುಗಡೆ ಈಗಾಗಲೇ ನಾವು ಗಮನಿಸಬಹುದು ಪ್ರತಿಮಾ, ಬಿಬಿಎಂಪಿ ಅಲ್ಲಿ ಸಾಕಷ್ಟು ಕೆಲಸಕಾರ್ಯಗಳು 2.5 ವರ್ಷದಿಂದ ಸಾಕಷ್ಟು ಕೆಲಸ ಕಾರ್ಯಗಳೇ ನಡೆದಿಲ್ಲ. ಅಂತದ್ರಲ್ಲೂ ಕೂಡ ಈ ಒಂದು ಸ್ವೆಟರ್ ಟೆಂಡರ್ಗೆ ಒಂದು ಅನುಮತಿಯನ್ನ ನೀಡಿದೆ ಬಿಬಿಎಂಪಿ ಅಂತ ಅಂದ್ರೆ, ಕೊರೋನಾ ಇದೆ, ಚಳಿ ಇದೆ, ಮಕ್ಕಳಿಗೆ ಒಂದು ಸ್ವೆಟರ್ ತಲುಪೋದ್ರಿಂದ ಎಲ್ಲೋ ಒಂದ್ ಕಡೆ ಒಂದಷ್ಟು ಒಳಿತಾಗುತ್ತೆ ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಲ್ಲಿ ಈ ಒಂದು ಟೆಂಡರ್ ಶುರು ಆಗಿರುತ್ತೆ. ಆದ್ರೆ ಆ ಒಳ್ಳೆಯ ಉದ್ದೇಶ ಕೂಡ ಈಡೇರಲಿಲ್ಲ, ಬಿಬಿಎಂಪಿಯ ಹಣ ಕೂಡ ಹೋಯ್ತು, ಟ್ಯಾಕ್ಸ್ ನ ಕಟ್ಟಿದಂತಹ ಬಿಬಿಎಂಪಿಯ ಟ್ಯಾಕ್ಸ್ ಪೀಪಲ್ಸ್ ಏನಿರ್ತಾರೆ ಅವರ ಒಂದು ಟ್ಯಾಕ್ಸ್ ಹಣ ಕೂಡ ಇದರಲ್ಲಿ ದುರುಪಯೋಗ ಆಗಿದೆ. ಇದೇ 1.5 ಕೋಟಿ ಹಣ ಇದ್ದಿದ್ರೆ ಬೇರೆ ಯಾವುದಕ್ಕಾದ್ರೂ ಕೂಡ ಹೆಲ್ಪ್ ಆಗ್ತಿತ್ತು. ಈ ಎಲ್ಲ ರೀತಿಯಲ್ಲೂ ನೋಡಿದಾಗ ಕೋಮಲ್ ಆಗಿರ್ಬೋದು, ಜಗ್ಗೇಶ್ ಅವರು ಆಗಿರ್ಬೋದು, ಅವರು ಒತ್ತಡವನ್ನ ತಂದೇನೆ ಈ ಒಂದು ಹಣವನ್ನ ಬಿಡುಗಡೆಗೊಳಿಸ್ಕೊಂಡ್ರ, ಯಾವುದೇ ದಾಖಲಾತಿಗಳನ್ನ ಬಿಬಿಎಂಪಿಗೆ ಪ್ರಸ್ತುತ ಪಡಿಸ್ತಾರೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡ್ರ ಅಂತಕ್ಕಂಥದ್ದು ಕೂಡ. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಹಣ ಬಿಡುಗಡೆ ಆಗಿದ್ರು ಪರವಾಗಿಲ್ಲ, ಟೆಂಡರ್ ಕೋಮಲ್ ಅಥವಾ ಜಗ್ಗೇಶ್ ಅವರ ಒಂದು ಒತ್ತಡದಿಂದ ಟೆಂಡರ್ ನ ಹಣ ಬಿಡುಗಡೆ ಆಗಿರೋ ಪರವಾಗಿಲ್ಲ, ಆದ್ರೆ ಸ್ವೆಟರ್ ಯಾರು ತಲುಪ್ತಾ ಅಂತ ನೋಡಿದಾಗ ಸ್ವೆಟರ್ ಕೂಡ ತಲುಪಿಲ್ಲ ಮಕ್ಕಳಿಗೆ ಅಂತಕ್ಕಂಥದ್ದು ಬಹಳನೇ ಇದು ವಿರೋಧಕ್ಕೆ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಈ ಬಗ್ಗೆ ಬಿಬಿಎಂಪಿ ಕಮಿಷನರ್ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒಂದು ಆರೋಪ ಕೂಡ ಇದೆ, ಜೊತೆಗೆ ತನಿಖೆಯಾಗಬೇಕು, TVCC ಸಂಸ್ಥೆಗೆ ಈ ಒಂದು ತನಿಖೆಯನ್ನು ಒಪ್ಪಿಸಬೇಕು ಅಂತಕ್ಕಂಥ ಒಂದು ಒತ್ತಡ ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.